ನಮಸ್ಕಾರ, ನೀವು ನೋಡ್ತಿದ್ದೀರಾ ಕನ್ನಡ ನಾಡು ನ್ಯೂಸ್. ನಾನು ವಿನೋದ್. ಇದೀಗ ಹೆಡ್ಲೈನ್ಸ್. ನಾಳೆ ಸಂಜೆ ನಡೆಯಲಿದೆ ದುರ್ಗಮ್ಮ ದೇವಿಯ ಸಿಡಿಬಂಡಿ ರಥೋತ್ಸವ. ಮಧುವಣಗಿತ್ತಿಯಂತೆ ಸಿದ್ಧಗೊಂಡ ದೇವಸ್ಥಾನ. ಜೂನ್ 9ಕ್ಕೆ ಗುರುವಂದನ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ. ಪೂರ್ವಭಾವಿ ಸಭೆಯಲ್ಲಿ ತೀರ್ಮಾನಿಸಿದ ಹಳೆ ವಿದ್ಯಾರ್ಥಿಗಳು. ಅಪ್ಪು ಜನ್ಮದಿನದ ಅಂಗವಾಗಿ ಸ್ಫೂರ್ತಿ ದಿನಾಚರಣೆ. ಅನ್ನ ಸಂತರ್ಪಣೆ, ತಂಪು ಪಾನೀಯಗಳನ್ನು ವಿತರಿಸುವ ಮೂಲಕ ಆಚರಣೆ. ವಾರ್ತೆಗಳ ವಿವರ. ಬಳ್ಳಾರಿಯ ಅಧಿದೇವತೆ ಕನಕದುರ್ಗಮ್ಮ ದೇವಿಯ ಸಿಡಿಬಂಡಿ ರಥೋತ್ಸವವು ನಾಳೆ ನಡೆಯಲಿದ್ದು ಅದ್ಧೂರಿ ಆಚರಣೆಗೆ ಸಕಲ ಸಿದ್ಧತೆಗಳು ನಡೆದಿವೆ. ಹೌದು, ಬಳ್ಳಾರಿಯ ಅಧಿದೇವತೆ ಎಂತಲೇ ಕರೆಯಲ್ಪಡುವ ದುರ್ಗಮ್ಮ ದೇವಿಯ ಸಿಡಿಬಂಡಿ ರಥೋತ್ಸವವು ಇದೇ ತಿಂಗಳ 19ರಂದು ಅಂದರೆ ನಾಳೆ ನಡೆಯಲಿದೆ. ಸಿಡಿಬಂಡಿ ಉತ್ಸವದ ಹಿನ್ನೆಲೆಯಲ್ಲಿ ಕಳೆದ ಹಲವು ದಿನಗಳಿಂದಲೇ ವಿವಿಧ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಾಗುತ್ತಿತ್ತು. ಅಂತೆಯೇ ದುರ್ಗಮ್ಮ ದೇವಸ್ಥಾನದ ವೃತ್ತದಲ್ಲಿ ನೂತನವಾಗಿ ಕಳಸವನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಅಲ್ಲದೆ ನಗರದ ಪ್ರಮುಖ ರಸ್ತೆಗಳಲ್ಲಿ ವಿದ್ಯುತ್ ಅಲಂಕಾರ ಮಾಡಲಾಗಿದೆ. ಎಸ್ಪಿ ವೃತ್ತದಲ್ಲಿಂದ ಹಿಡಿದು ರಾಯಲ್ ವೃತ್ತದವರೆಗೆ ವಿದ್ಯುತ್ ದೀಪಗಳನ್ನು ಅಲಂಕಾರ ಮಾಡಲಾಗಿದೆ. ಇನ್ನು ಇಂದಿನಿಂದಲೇ ದುರ್ಗಾ ಮಾತೆಗೆ ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೆಯುತ್ತಿವೆ. ದುರ್ಗಮ್ಮ ದೇವಿಯ ಸಿಡಿಬಂಡಿ ಉತ್ಸವಕ್ಕೆ ಕರ್ನಾಟಕದ ಮಾತ್ರವಲ್ಲದೆ ಆಂಧ್ರಪ್ರದೇಶದ ಗಡಿಭಾಗಗಳಿಂದಲೂ ಭಕ್ತರು ಆಗಮಿಸುತ್ತಾರೆ. ಸಿಡಿಬಂಡಿ ಉತ್ಸವ ನಿಮಿತ್ತ ಕನಕದುರ್ಗಮ್ಮ ದೇವಿಯ ಮೂರ್ತಿಯನ್ನು ಚಿನ್ನಾಭರಣಗಳಿಂದ ಅಲಂಕರಿಸಲಾಗುತ್ತದೆ. ದೇವಸ್ಥಾನದ ಪ್ರವೇಶ ದ್ವಾರ ಸೇರಿ ಗರ್ಭಗುಡಿಯನ್ನು ವಿವಿಧ ಪುಷ್ಪಗಳಿಂದ, ಗೋಪುರಗಳನ್ನು ವಿದ್ಯುತ್ ದೀಪಗಳಿಂದ ಅಲಂಕಾರ ಮಾಡಲಾಗಿದೆ. ಅಲ್ಲದೆ ಗೋಪುರಗಳಿಗೆ ನೂತನವಾಗಿ ಬಣ್ಣ ಲೇಪಿಸಿದ್ದು ಇನ್ನಷ್ಟು ಮೆರುಗು ಕೊಟ್ಟಂತಾಗಿದೆ. ಇನ್ನು ನಾಳೆ ನಡೆಯುವ ಸಿಡಿಬಂಡಿ ಉತ್ಸವದ ಬಗ್ಗೆ ದೇವಸ್ಥಾನದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹನುಮಂತಪ್ಪ ಅವರು ಕನ್ನಡ ನಾಡು ವಾಹಿನಿಯೊಂದಿಗೆ ಮಾತನಾಡಿದ್ದು ಹೀಗೆ. ಬಳ್ಳಾರಿ ನಗರದ ಆರಾಧ್ಯ ದೇವತ ಶ್ರೀ ಕನಕದುರ್ಗಮ್ಮ ದೇವಸ್ಥಾನದ 2023-24 ಸಾಲಿನ ಸಿಡಿಬಂಡಿ ರಥೋತ್ಸವ ದಿನಾಂಕ 19/3/2024 ಸಾಯಂಕಾಲ 5:30 ಜರುಗಲಿದೆ. ಅದಕ್ಕೆ ತಕ್ಕಂತೆ ಈ ದಿನ ಅಂದರೆ ದಿನಾಂಕ 18/3/2024 ಸಾಯಂಕಾಲ ಕೋಲ್ ಬಜಾರಿಂದ ಸಿಡಿಬಂಡಿ ಬಂದು ಇದೇ ದೇವಸ್ಥಾನ ಮುಂದೆ ನಿಲ್ಲುತ್ತದೆ. ಬೆಳಗ್ಗೆ ದೇವಸ್ಥಾನಕ್ಕೆ ದೇವಸ್ಥಾನದಲ್ಲಿ ದೇವಿಗೆ ಬಂಗಾರ ಆಭರಣ ಅಲಂಕಾರ ಮಾಡಲಾಗುತ್ತೆ. ರಾತ್ರಿ ಬೆಳಗ್ಗೆ ದರ್ಶನ 3 ಗಂಟೆಯಿಂದ ಸಾರ್ವಜನಿಕರಿಗೆ ಮತ್ತು ಭಕ್ತರ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗುತ್ತದೆ. ಬರುವಂಥ ಭಕ್ತರಿಗೆ ಸರಾಗಿ ನಿಲ್ಲಲು ಕ್ಯೂ ಲೈನ್ ಮತ್ತು ಕುಡಿಯಲ ನೀರಿನ ವ್ಯವಸ್ಥೆ ಮಾಡಲಾಗಿರುತ್ತದೆ. ಮತ್ತು ದೇವಸ್ಥಾನ ಸಹ ಸುಂದರವಾಗಿ ಕಾಣಲು ದೀಪಾಲಂಕಾರ ಮಾಡಲಾಗಿರುತ್ತದೆ ಮತ್ತು ಹೂವಿನಿಂದ ಅಲಂಕಾರ ಮಾಡಲಾಗಿರುತ್ತದೆ. ಹಾಗೂ ಸಿಡಿಬಂಡಿ ರಥೋತ್ಸವಕ್ಕಾಗಿ ದೇವಸ್ಥಾನದಲ್ಲಿ 18, 19, 23 ದಿನಗಳ ಕಾಲ ನಿತ್ಯ ದಾಸೋಹ ವ್ಯವಸ್ಥೆ ಇದ್ದು ವ್ಯವಸ್ಥೆ ಮಾಡಲಾಗುತ್ತದೆ ಸಕಲ ಭಕ್ತರಿಗೆ. ಅದೇ ರೀತಿಯಾಗಿ MCC ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ದೇವಸ್ಥಾನದಲ್ಲಿ ಮತ್ತು ದೇವಸ್ಥಾನ ಸುತ್ತಮುತ್ತ ಪ್ರಸಾದ ಹಂಚುವವರು ಕಡ್ಡಾಯವಾಗಿ ಅನುಮತಿ ಪಡೆದು ಪ್ರಸಾದ ಹಂಚಲು ಸೂಚಿಸಲಾಗಿರುತ್ತದೆ. ಹಾಗೂ ದೇವಸ್ಥಾನ ಸುತ್ತಲೂ ಯಾವುದೇ ರೀತಿಯಾದ ಬ್ಯಾನರ್ಗಳು ಹಾಕದಂತೆ ಮತ್ತು ಪ್ರಸಾದ ಹಂಚಲು ಹಂಚದೇ ಇರಲು ಕೂರಲಾಗಿರುತ್ತದೆ. ಸಾಯಂಕಾಲ 5:30 ಸಿಡಿಬಂಡಿ ರಥೋತ್ಸವ ಜರುಗುತ್ತದೆ. ಆ ಸಮಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ. ಅದಕ್ಕೆ ತಕ್ಕಂಗೆ ರೀತಿಯಲ್ಲಿ ಸೆಕ್ಯೂರಿಟಿ ವ್ಯವಸ್ಥೆ ಮಾಡಿಕೊಳ್ಳಲಾಗಿರುತ್ತದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಸಿಬ್ಬಂದಿ ನಿಯೋಜನೆ ಮಾಡುವಂತೆ ಪೊಲೀಸ್ ಇಲಾಖೆ ಕೋರಲಾಗಿರುತ್ತದೆ. ಹಾಗೂ ಸಿಡಿ ತಿರುಗುವ ಸಮಯದಲ್ಲಿ ಕಳೆದ ಬಾರಿ ಕತ್ತಲ ಆಗಿರೋದ್ರಿಂದ ಈ ಸರ್ತಿ ಬೆಳಕಿನಲ್ಲಿ ವ್ಯವಸ್ಥೆ ಮಾಡಿಕೊಳ್ಳಲಾಗಿರುತ್ತದೆ. ಬೆಳಕಿನ ವ್ಯವಸ್ಥೆ ಸಹ ವ್ಯವಸ್ಥೆ ಮಾಡಿಕೊಳ್ಳಲಾಗಿರುತ್ತದೆ. ಅದೇ ರೀತಿಯಾಗಿ ಇಲ್ಲಿ ಯಾವುದೇ ರೀತಿಯಾದಂತಹ ಅವಘಡಗಳು ಅಚ್ಚರಿಗಳು ನಡೆದೇ ಅಂತ ಇರಲು ಅಬ್ಸರ್ವೇಷನ್ಗೋಸ್ಕರ ಸಿಸಿ ಕ್ಯಾಮರಾ ಅಳವಡಿಸಲಾಗಿರುತ್ತದೆ. ಎಷ್ಟು ಕ್ಯಾಮರಾ ಇದೆ? 32 ಕ್ಯಾಮರಾ ಅಳವಡಿಸಲಾಗಿರುತ್ತದೆ. ಅದೇ ರೀತಿಯಾಗಿ ಎಲ್ಲರೂ ಬಂದು ದೇವಿಯ ದರ್ಶನ ಪಡೆದು ಕೃಪೆಗೆ ಪಾತ್ರರಾಗಬೇಕಂತ ವಿನಂತಿ ಮಾಡ್ತಾರೆ. ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿರುತ್ತದೆ. 5:30 ರಥೋತ್ಸವ ನಂತರ 8 ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಲಾಗುತ್ತದೆ. ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಚಂಡಿವಾದ್ಯ ಗಿಟಾರ್ ಸಮೇತ ಇರುವಂತಹ ಚಂಡಿವಾದ್ಯ ಇರುತ್ತದೆ ಮತ್ತು ಸುಂಕಣ್ಣ ಅವರ ಕಲಾವಿದರಿಂದ ಒಂದು ನೃತ್ಯ ಸಂಗೀತ ಇರುತ್ತದೆ. ಹಾಗೂ ಗೋವರ್ಧನ ರೆಡ್ಡಿ ಅವರಿಂದ ಏನು ಫ್ಲೂಟ್ ವಾದನ ಇರುತ್ತದೆ. ಇನ್ನು ಬೆಳಗಿನ ಜಾವವರೆಗೂ ಕಾರ್ಯಕ್ರಮ ಹಮ್ಮಿಕೊಂಡು ಈ ವರ್ಷ ವಿಜೃಂಭಣೆಯಿಂದ ಆಚರಿಸಲಾಗುತ್ತಿರುತ್ತದೆ. ಎಲ್ಲ ಭಕ್ತಾದಿಗಳು ಮತ್ತು ಸಾರ್ವಜನಿಕರು ಸಹಕರಿಸಿ ಮತ್ತು ದೇವಿಯ ಕೃಪೆಗೆ ಪಾತ್ರರಾಗುತ್ತಿದ್ದು ವಿನಂತಿ ಮಾಡ್ತಾರೆ. ಹನುಮಂತಪ್ಪ ಕಾರ್ಯಕ್ರಮ ಅಧಿಕಾರಿಗಳು ಶ್ರೀ ಕನಕದುರ್ಗಮ್ಮ ದೇವಸ್ಥಾನ ಬಳ್ಳಾರಿ.
ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನಾಚರಣೆ ಅಂಗವಾಗಿ ಅಪ್ಪು ಭಾವಚಿತ್ರಕ್ಕೆ ಪುಷ್ಪಾಲಂಕಾರ ಪೂಜೆ ಮಾಡುವ ಮೂಲಕ ಅಪ್ಪು ಮೇಲಿನ ಅಭಿಮಾನವನ್ನ ಪ್ರದರ್ಶಿಸಲಾಯಿತು. ಹೊತ್ತಗಿರದ ಜೀವ ಎಂದಿಗೂ ಜೀವಂತ ಎನ್ನುವ ಹಾಗೆ ಅಪ್ಪು ಮೇಲೆ ಇಟ್ಟಿರುವ ಪ್ರೀತಿ ಅಭಿಮಾನಿಗಳಲ್ಲಿ ಮೆಲುಕು ಹಾಕುವಂತೆ ಮಾಡಿದ್ದು ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನಾಚರಣಾ ಅಂಗವಾಗಿ ಕಾರಟಗಿಯ ಮರಳನಹಳ್ಳಿ ಗ್ರಾಮದಲ್ಲಿ ಅಪ್ಪು ಭಾವಚಿತ್ರಕ್ಕೆ ಪೂಜೆ ಪುಷ್ಪಾಲಂಕಾರ ಮಾಡಿ ಕೇಕ್ ಕತ್ತರಿಸಿ ಅವರ ಹೆಸರಿನಲ್ಲಿ ಅನ್ನ ಸಂತರ್ಪಣೆ ಮಾಡುವ ಮೂಲಕ ಅಪ್ಪು ಮೇಲಿನ ಅಭಿಮಾನವನ್ನು ಪ್ರದರ್ಶಿಸಲಾಯಿತು. ಅಲ್ಲದೆ ಅಪ್ಪು ಹೆಸರಿನಲ್ಲಿ ನೀರಿನ ಅರವಟ್ಟಿಗೆ ಪ್ರಾರಂಭಿಸಿ ತಂಪು ಪಾನೀಯಗಳನ್ನು ವಿತರಣೆ ಮಾಡಲಾಯಿತು. ಸಂಜೆ ವೇಳೆ ಅಪ್ಪು ನಟಿಸಿದ ಚಿತ್ರಗಳ ಹಾಡಿಗೆ ನೃತ್ಯ ಮಾಡುತ್ತಾ ಸಂಭ್ರಮಾಚರಣೆ ಮಾಡಲಾಯಿತು. ಅಪ್ಪು ಅಭಿಮಾನಿಗಳು ತಮ್ಮ ತಮ್ಮ ಅನಿಸಿಕೆಗಳನ್ನು ಅಭಿಪ್ರಾಯಗಳನ್ನು ಹಂಚಿಕೊಂಡರು. ಮಲ್ಲನಹಳ್ಳಿ ಗ್ರಾಮದ ಯುವಕರೆಲ್ಲ ಹಾಕಿಕೊಟ್ಟ ಹಾದಿಯಲ್ಲಿ ನಟ್ಲಿಕ್ಕೆ ಬಯಸ್ತಾ ಇದ್ದೀರಿ, ನಿಮಗೆಲ್ಲ ಶುಭವಾಗಿ ಒಳ್ಳೆಯದಾಗಿ. ಕಾರಟಗಿಯ ಸರ್ಕಾರಿ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ಹಳೆ ವಿದ್ಯಾರ್ಥಿಗಳಿಂದ ಗುರುವಂದನಾ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವ ನಿಟ್ಟಿನಲ್ಲಿ ಪೂರ್ವಭಾವಿ ಸಭೆ ನಡೆಸಲಾಯಿತು. ಕಾರಟಗಿಯ ಸರ್ಕಾರಿ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನ ಹಳೆ ವಿದ್ಯಾರ್ಥಿಗಳಿಂದ ಗುರುವಂದನಾ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದ ಪೂರ್ವಭಾವಿ ಸಭೆಯಲ್ಲಿ 1995-96 ಸಾಲಿನ SSLC 50 ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿರುವುದರಲ್ಲದೆ ಮುಂದಿನ ಜೂನ್ 9 ಗುರುವಂದನಾ ಸಮಾರಂಭ ಹಾಗೂ ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನು ಆಯೋಜಿಸಲು ತೀರ್ಮಾನಿಸಲಾಯಿತು ಎಂದು ನೆರೆದಿದ್ದ ಹಳೆ ವಿದ್ಯಾರ್ಥಿಗಳು ತಿಳಿಸಿದರು. SSLC ಓದಿದ್ದೆ ಈ ಸ್ಕೂಲಲ್ಲಿ, ಎಲ್ಲ ನಮ್ಮ ದೋಸ್ತರು ನಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಕೂತು ನನ್ನ ಮಗಳ ಲಗ್ನ ಪತ್ರವನ್ನು ಎಲ್ಲರ ಹಂಚಿಗೋಸ್ಕರ ನನಗೆ ಭಾಳ ಹೆಮ್ಮೆ ಆಗೈತಿ, ಖುಷಿಯಾಗೈತಿ ಎಲ್ಲರೂ ಸಿಕ್ಕ ಸಂಬಂಧ. ಮತ್ತೇನು ಹೇಳ, ಎಲ್ಲರೂ ಕೂಡಿ ಬಂದು ನನ್ನ ಮಗಳಿಗೆ ಆಶೀರ್ವಾದ ಮಾಡಿದ್ರೆ ಸಾಕು, ನಿಮ್ಮಲ್ಲಿ ಎಲ್ಲರೂ ವಿನಂತಿ ಕೇಳ್ಬೋದು. ಒಂದು ಕಾರ್ಯಕ್ರಮವಾಗಿ ಮೊನ್ನೆ ಸಭೆಯಲ್ಲಿ ಸ್ವಲ್ಪ ಹಣಕಾಸಿನ ವಿಷಯ ಬಗ್ಗೆ ನಮ್ಮ ರಾಮರು ಒಂದು ಉಳಿತಾಯ ಬಜೆಟ್ ಅನ್ನು ಮಂಡನೆ ಮಾಡಿದ್ರು. ಆ ಒಂದು ಅದು ಒಂದು ಪ್ರೋಗ್ರೆಸ್ ಈಗ ಏನಾಗಿದೆ ಅಂತ ಅವರಿಂದ ನಾವು ಕೇಳೋಣ. ಇವತ್ತಿನ ಈ ಸಭೆಯ ಜನರಲ್ಲಿ ವಿಸ್ತೃತವಾಗಿ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ ಕಾರ್ಯಕ್ರಮದ ಇದು ಕೊನೆಯ ಹಂತಕ್ಕೆ ಬಂದಿದ್ದೀರ. ಫೈನಾನ್ಷಿಯಲ್ ಮ್ಯಾಟರ್ ಏನಿದೆಲ್ಲ ನಾವು ಹಣಕಾಸು ಸಮಿತಿಯಲ್ಲಿರ್ತಕ್ಕಂಥ ಎಲ್ಲ ಸ್ನೇಹಿತರು ಡಿಸ್ಕಷನ್ ಮಾಡಿ ಯಾವ ರೀತಿ ಹಣವನ್ನು ಸಂಗ್ರಹಿಸಬೇಕು ಅಂತೇಳಿ ನಾವು ಡಿಸ್ಕಷನ್ ಮಾಡಿದ್ದೀವಿ. ಅದನ್ನು ಈ ಸಂದರ್ಭದಲ್ಲಿ ಕೆಲವು ಹೊಸ ಸ್ನೇಹಿತರು ಬಂದಿರೋದ್ರಿಂದ ಇನ್ನೊಮ್ಮೆ ರಿಪೀಟ್ ಮಾಡ್ತೀವಿ, ತುಂಬ ಒಪ್ಪಿಗೆ ಮಾಡ್ತೀವಿ. ಒಟ್ಟಾರೆಯಾಗಿ ನಾವು ಅಲ್ಲಿ ಸಮಿತಿ ಮಾಡ್ತೀವಿ. ಈಗ ಸಂಪರ್ಕ ಸಾಧನ ಸಮಿತಿಯ ತಂಡದ ನಾಯಕರಾಗಿ ಹನುಮಂತಪ್ಪವರು ಸಂಪೂರ್ಣವಾಗಿ ಸಕ್ಸಸ್ ಆಗಿದ್ದಾರೆ. ಯಾಕಂದರೆ ಒಂದು ಕಟ್ಟಡಕ್ಕೆ ಬುನಾದಿ ಯಾವ ರೀತಿ ಬೇಕಿಲ್ಲ ಆ ರೀತಿ ಯಾಕಪ್ಪ ಅಭಿಮಾನ ಹೌದು ಸರ್ ಕೆಲಸ ಮಾಡಿದ ನೆಕ್ಸ್ಟ್ ಸಂಘಟನೆ ಆದಮೇಲೆ ಮುಖ್ಯವಾಗಿ ಊಟ ಮೇಲೆ ಹೆಮ್ಮಬೇಕು. ಈಗ ಗುರುವಂದನ ಕಾರ್ಯಕ್ರಮದ ಹಣಕಾಸಿನ ವ್ಯವಸ್ಥೆಯನ್ನು ನಾವು ಟೀಮ್ ಮಾಡ್ಕೊಂಡಿದ್ದೀವಿ. 10,000, 5,000, 8,000 ಈ ಥರ ಟೀಮ್ ಮಾಡ್ಕೊಂಡಿದ್ದೀವಿ. ಕೆಲವು ಸ್ನೇಹಿತರು ಕೊಡದೇ ಇರ್ಬೋದು, ಒತ್ತಡ ಇಲ್ಲ ಇದರಲ್ಲಿ, ಯಾವುದೇ ಒತ್ತಾಗಿಲ್ಲ. ಬಟ್ ನೀವು ಸ್ನೇಹಿತರೆಲ್ಲ ಬಂದು ಭಾಗವಹಿಸಿದ್ರೆ ಭಾಳ ಮುಖ್ಯ ಆಗಿರ್ತದೆ. ಎಲ್ಲರೂ ಬರ್ಬೇಕು ಕಂಪಲ್ಸರಿ. 100 ರೂಪಾಯಿ ಕೊಟ್ರೂ ಅದು ಅದ್ರ ವ್ಯಾಲ್ಯೂ ಅದಕ್ಕೆ ಇರ್ತದೆ. ಸೊ ಏನು ಕೊಡಿದ್ರು ನೀವು ಬರ್ತಿರಲ್ಲ, ನೀವು ಬಂದ ಕಾರ್ಯಕ್ರಮದ ಭಾಗವಹಿಸಿದೀಗ ಒಳ್ಳೆ ರೆಸ್ಪಾನ್ಸಿಬಿಲ್ ಗೊತ್ತಾಗಿಲ್ಲ. ಅವ್ರು ಒಂದು ಟೀಮ್ ಮಾಡ್ಕೊಂಡಿದ್ದಾರೆ ಹೆಣ್ಮಕ್ಳು, ಒಂದು ಚೆನ್ನಮ್ಮ ಅವ್ರು ಏನು ಸಂಗ್ರಹ ಮಾಡ್ಕೊತಾರೋ ಅವ್ರು ಅವ್ರು ಏನು ಕೊಡ್ತಾರ ಕೊಟ್ಟಿದ್ರೆ ನಾ ಸ್ವೀಕರಿಸ್ತೀನಿ ಅಷ್ಟೇ. ಒಟ್ಟಾರಾಗಿ ಈ ಒಂದು ಕಾರ್ಯಕ್ರಮ ಎಲ್ಲರೂ ಬರ್ಬೇಕಂತೆ, ಎಲ್ಲರೂ ಕಡ್ಡಾಯವಾಗಿ ಈ ಕಾರ್ಯಕ್ರಮಕ್ಕೆ ಬರಲೇಬೇಕು. 1,000, 1,500 ಏನು ಕೊಡದೇ ಇರ್ಬೋದು,
ಬಟ್ ಎಲ್ಲರೂ ಒಂದೇ ನಾವಿಲ್ಲಿ, ಆಲ್ ಆರ್ ಈಕ್ವಲ್. ಎಲ್ಲರೂ ಬಾಲ್ಯ ಸ್ನೇಹಿತರೆ, ಬಾಲ್ಯ ಸ್ನೇಹಿತರಾಗಿರೋಣ. ನಮ್ಮಲ್ಲಿ ಅವತ್ತಿಗೂ ಭಿನ್ನಾಭಿಪ್ರಾಯ ಬಂದಿಲ್ಲ, ಇವತ್ತಿಗೂ ಭಿನ್ನಾಭಿಪ್ರಾಯ ಬಂದಿಲ್ಲ, ಮುಂದೆನೂ ಬರಬೇಡ. ಇದೊಂದು ಕಾರ್ಯಕ್ರಮ ಮಾಡಬೇಕಾಗಿದೆ, ಯಾರು ಮುಂದೆ ಇರ್ತಾರೆ ಅವ್ರು ಸೇರಿ ಮಾಡೋಣ. ಎಲ್ಲರೂ ಇದರಲ್ಲಿ ಎಲ್ಲರಿಗೆ ಸಮನಾಗಿರ್ತಕ್ಕಂಥ ಪಾತ್ರ ನೋಡ್ರಿ. ಆಮೇಲೆ ಯಾರು ನಮಗೆ ಅದಕ್ಕೆ ಕೇಳಿದ್ರೆ ದಯವಿಟ್ಟು ಆ ಭಾವನೆ ಇಟ್ಕೋಬೇಡ್ರಿ. ಆಲ್ ಆರ್ ಈಕ್ವಲ್. ನಾವೊಂದು ಒಳ್ಳೆ ಕಾರ್ಯಕ್ರಮ ಮಾಡಕತ್ತೀವಿ, ಬಟ್ ಈಗ ನೀವೇನು ಬರ್ತಿರಲ್ಲ, ಬರೋದೇ ದೊಡ್ಡ ಕೊಡುಗೆ, ಅದು ಇಂಪಾರ್ಟೆಂಟ್. ಆ ದುಡ್ಡಿಂದ ತಲೆ ಕೆಡಿಸ್ಕೊಬೇಡ್ರಿ. ನಾವೇನು ಹೆಚ್ಚು ಕಡಿಮೆ ನಾವು ಕೈ ಹಾಕೊಂಡು ನಾವು ಮಾಡೋಕ್ಕೆ ಸಿದ್ಧರಿದ್ದೀವಿ. ವಿಶಾಲಾಕ್ಷಿ ಅವರು ಬಂದಿದ್ದಾರೆ, ಅದಾದ ನಂತರ ನಮ್ಮ ಸಿದ್ಧ ತಾತವರು ಬಂದಿದ್ದಾರೆ. ನೀವು ಯಾವತ್ತು ಏನು ಅಂದ್ಕೊಂಡಿವಿ ಈ ಕಾರ್ಯಕ್ರಮ ಏನು ಅಂದ್ಕೊಂಡಿವಲ್ಲ, ಇದನ್ನು ಭಯಂಕರವಾಗಿ ಪೂರ್ಣವಾಗಿ ಯಶಸ್ವಿ ಪಡ್ರಿ. ಯಾರು ದುಡ್ಡು ಕೊಟ್ಟಾರೋ ಕೊಟ್ಟಿಲ್ಲೋ ಏನಿಲ್ಲ, ಕಡಿಮೆ ಬಂದ್ರೆ ನಾವು ಓದಿವಿ. ಯಾವುದಕ್ಕೂ 10,000 ಕೊಡಲಿ, 50,000 ಕೊಡಲಿ, ಅದಕ್ಕೆ ನಾವು ಯಾವುದೇ ಆದರೆ ಪೂರ್ಣ ಮಾಡ್ಕೊಂಡು ಬಂದಿದ್ದಾರೆ. ಮುಂದೆ ನಾವೆಲ್ಲ ಸಪೋರ್ಟ್ ಮಾಡಿ ಕಾರ್ಯಕ್ರಮನ ಸಕ್ಸಸ್ ಮಾಡಿ. ಹೊಸ ಮತ್ತಲ್ಲ, ಅವರೆಲ್ಲ ಒಂದು ಟ್ರ್ಯಾಕ್ ನಲ್ಲಿ ಇದ್ದಾರೆ, ನಾವು ಬಂದು ಹೊಸ ಐಡಿಯಾ ಕೊಡಬಾರ್ದು, ಅದೇ ಟ್ರ್ಯಾಕ್ ಅಲ್ಲಿ ಹೋಗೋಣ. ಅಲ್ಲ ಈಗ ಅಲ್ಲ, ಇಲ್ಲಿ ಸದ್ಯಕ್ಕೆ ಏನ್ ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್. ಇದು ಕನ್ನಡಿಗರ ನಾಡಿ ಮಿಡಿತ. ನಮಸ್ಕಾರ.